ಇದೇನಮ್ಮ ಒಬ್ಳೆ ಬಂದ್ಬಿಟ್ಟೆ, ಶಂಕರು ಬರ್ಲಿಲ್ವಾ? ಅವನ್ ನಿನ್ ಜೊತೆಗೆ ಬರೋದಕ್ಕೆ ಹೆದರ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ನೀವ್ ಅವಳಿಗೆ ಬಾಮ್ಮ. ಮೊದಲನೇ ಸಲ ಸೊಸೆ ಮನೆಗೆ ಬರ್ತಿದ್ದಾಳೆ, ಆರತಿ ಮಾಡ್ತೀನಿ. ಒಳಗ್ ಬಾಮ್ಮ. ನೋಡಮ್ಮ, ಇನ್ಮೇಲೆ ಇದೇ ನಿನ್ ಮನೆ, ನಾವು ಅತ್ತೆ ಮಾವ. ಬಂದು ಈ ಫೋಟೋ ನೋಡಿದ್ಮೇಲೆ ಗೊತ್ತಾಯ್ತು ಏನೋ ನಡೆದಿರಬಹುದು ಅಂತ. ನಿಮ್ ಬಾಯಿಂದಾನೇ ನಿಜಾಂಶ ಬರ್ಲಿ ಅಂತ ಸುಮ್ಮನೆ ಇದ್ದೆ. ಆದ್ರೆ ನಿಮ್ಮಿಂದ ಚೀಮಾರಿ ಹಾಕಿಸ್ಕೊಂಡು ಕುತ್ತಿಗೆ ಹಿಡಿದು ತಳ್ಳಿಸ್ಕೊಂಡು ಈಗ ನಾನು ನಿಜ ಹೇಳಬೇಕಾಯ್ತು. ಅಯ್ಯ ದೊಡ್ಡ ಮನುಷ್ಯ, ಈಗ ಹೇಳಯ್ಯ, ನಮ್ಮದು ನಾಟಕದ ಕಂಪನಿನಾ? ನನ್ನ ಮಗಳನ್ನ ಇನ್ನೊಬ್ಬರು ಮನೆ ಕಳಿಸಿ ಲೂಟಿ ಮಾಡಿಸ್ತಾ ಇದ್ದೀನಾ? ಅಮ್ಮ ಸಂಧ್ಯಾ, ನೀನ್ ಇಲ್ಲಾದ್ರೂ ಸುಖವಾಗಿದೆಯೇನೋ ನೋಡ್ ಸಂತೋಷ ಪಡೋಣ ಅಂತ ಬಂದೆ. ಆದ್ರೆ ಅಲ್ಲಿ ನನ್ನ ಕೈನಿಂದ ಮನೆಯಿಂದ ದಬ್ಬಿಸ್ಕೊಂಡಾಗೆ ಇಲ್ಲಿ ಇವ್ರುಗಳ ಕೈನಿಂದ ದಬ್ಬಿಸ್ಕೋತಾ ಇದ್ದೀಯಲ್ಲ ಅಮ್ಮ. ಆದ್ರೆ ಒಂದು ಸಂತೋಷ, ನನ್ನ ಮಗಳು ಕೆಟ್ಟಿಲ್ಲ, ನನ್ನ ಮಾನ ಮರ್ಯಾದೆ ತೆಗೆದಿಲ್ಲ ಅನ್ನೋದು ನಿಜ ಆಯ್ತು. ಇದರಿಂದ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಅಮ್ಮ ದುಡುಕಿ ಇನ್ನೊಬ್ಬರು ಮಾತು ಕೇಳಿ ಮಗಳು ಅಂತನ್ನೋದು ನೋಡದೆ ನಿನಗೆ ಹಿಂಸೆ ಕೊಟ್ಬಿಟ್ಟಮ್ಮ, ನನ್ನನ್ನು ಕ್ಷಮಸಮ್ಮ. ಅಯ್ಯೋ ಹಾಗನ್ಬೇಡಿಪ್ಪ. ಹೌದು ಸಂಧ್ಯಾ. ಅಮ್ಮ ಇಲ್ಲಿರೋದು ಬೇಡ, ನಡಿ ಹೋಗೋಣ. ರಾಯ್ರೇ ನಿಲ್ಲಿ ರಾಯ್ರೇ, ತಂದೆ ಮಗಳ ಮಧ್ಯದಲ್ಲಿ ಕ್ಷಮಿಸೋ ಮಾತಲ್ಲಿ ಬರುತ್ತೆ. ಕ್ಷಮೆ ಕೇಳಬೇಕಾದರೂ ನಾವು, ನನ್ನ ಮಗ ಮಾಡಿದ ತಪ್ಪಿಗೆ ನಿಮ್ಮ ಮಗಳ ಭವಿಷ್ಯ ಒಂದು ಪ್ರಶ್ನೆಯಾಗಿಯೇ ಉಳಿಬಾರ್ದು. ಅದಕ್ಕೆ ಪರಿಹಾರ ನನ್ನ ಮಗನಿಂದಲೇ ಆಗಬೇಕು. ನೀವು ಹೂ ಅಂದ್ರೆ ಇವರಿಬ್ಬರು ಮದ್ವೆನ ಈಗಲೇ ಮಾಡಿಬಿಡ್ತೀನಿ. ಅಪ್ಪ ನಾನು ಬ್ರಹ್ಮಚಾರಿ, ಕಚೇರಿ ಆಗೋವರೆಗೂ.